ಏ ಶೇಖರ್ ಸರ್, ಇವನ್ನ ನೋಡಿದ್ರ? ಇವನ್ ಎರಡ್ ಸಲ ಟ್ರೈ ಮಾಡಿದ್ರು, ಪೊಲೀಸ್ ಅಪಾಯಿಂಟ್ ಆಗಿಲ್ಲ ಅಂತ ಇವನ್ ಹುಚ್ಚಿ ಹಿಡಿದು ಬಿಟ್ಟಿದೆ. ಪೊಲೀಸ್ ಡ್ರೆಸ್ ಹಾಕೊಂಡು ಹೇಗ್ ಓಡಾಡ್ತಾ ಇದ್ದಾನೆ ನೋಡಿ. ಲೈ, ಈಗ ಯೂನಿಫಾರ್ಮ್ ಹಾಕೊಂಡು ಓಡಾಡೋದು ದೊಡ್ಡ ಅಫೆನ್ಸ್ ಕಣೋ. ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ತಿಕ್ಕಲ್ ನನ್ನ ಮಗನೇ, ಕೇಳೋ ಬಡ್ಡಿ ಮಗನೇ. ಹಾಗಂತ ನಮ್ಗೆ ಹೇಳಕ್ಕಾಗಲ್ಲ ಸರ್. ಈಗ ಪೋಸ್ಟ್ ಅಲ್ಲಿ ನೀವು ನನಗಿಂತ ಸೀನಿಯರ್. ಈಗ ನಾನು ಪೊಲೀಸು, ನೀವು ಪೊಲೀಸು. ಸೊ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಲೈ, ನಿನ್ನ ಪೊಲೀಸ್ ನೋನು ಅಂತ ಯಾವನ ಹೇಳಿದ್ದು? ಓ, ನಿಮ್ಗಿನ್ನು ಕಮಿಷನರ್ ಕಡೆಯಿಂದ ಮ್ಯಾಟರ್ ಬಂದಿಲ್ವಾ? ಐ ಥಿಂಕ್ ಈಗ ಕಮಿಷನರ್ ಫೋನ್ ತಗೊಂಡ್ರು, ನಂಬರ್ ಡಯಲ್ ಮಾಡಿದ್ರು. ಇನ್ಫೆಂಟ್ರಿ ರೋಡ್, ಕಬ್ಬನ್ ಪಾರ್ಕ್, ಚಾಲುಕ್ಯ ಸರ್ಕಲ್, ಆ ಬಂದು ನೋಡಿ ಫೋನ್. ಟೇಕ್ ದ ಫೋನ್ ಯಾರ್. ಹಲೋ ಹಲೋ ಶಿವಮೂರ್ತಿ, ನಾನು ಕಮಿಷನರ್ ಮಾತಾಡ್ತಾ ಇದ್ದೀನಿ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಮಾರ್ನಿಂಗ್. ನಿಮ್ಮ ಹತ್ರ ವಿಕ್ರಮ್ ಅಂತ ಒಬ್ಬ ಹುಡುಗ ಬರ್ತಾನೆ, ಅವನ ಹತ್ರ ಪೊಲೀಸ್ ಡ್ಯೂಟಿ ಲಿಸ್ಟ್ ಮತ್ತೆ ಕರ್ತವ್ಯಗಳ ಪ್ರೊಫಾರ್ಮಾಗೆ ನಿಮ್ ಸಿಗ್ನೇಚರ್ ಆಗಿ ನನ್ನ ಹತ್ರ ಕಳಿಸಿ ಸರ್. ಈ ಹುಡುಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಪಾಯಿಂಟ್ ಆಗಿದ್ದಾನೆ ಸರ್. ಛೇ 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 ಛೇ, ಹಾಗೇನಿಲ್ಲ ಸರ್. ಇನ್ನೊಂದ್ಸಲ ರಿಪೀಟ್ ಮಾಡಿ ಸರ್. ಹಲೋ, ಕೇಳಿಸ್ತಾ ಇದೆಯಾ? ಅವನು ಪೊಲೀಸ್ ಅಲ್ಲ. ಅದು ಆ ಹುಡುಗ ನೋಡಿ, ಕೇಳಿಸ್ಕೊಳ್ಳಿ, ಆ ಹುಡುಗ ಪೊಲೀಸ್ ಅಲ್ಲ. ಆ ಡಾಕ್ಯುಮೆಂಟ್ಸ್ ಸೈನ್ ಹಾಕಿ ನನ್ನ ಹತ್ರ ಕಳಿಸಿ. ಓಕೆ ಓಕೆ ಸರ್, ಕಳಿಸ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಲೈ, ಕೇಳಿಸ್ಕೊಂಡೇನಾ? ಮಾತಾಡ್ತಾನೆ, ತಗೋ, ಇದು ತಗೊಂಡು ಹೋಗಿ ಕಮಿಷನರ್ ಕೊಡು. ಮರಿ ನನ್ನ ಮಾತು ಕೇಳ ಸರ್. ನಮ್ಮ ತಾಯಿ ಸತ್ಯವಾಗ್ಲು ಇವತ್ತು ಬೆಳಗಿನ ಜಾವ 3 ಗಂಟೆಗೆ ಹೋಮ್ ಮಿನಿಸ್ಟರ್ ಸಾಹೇಬ್ರು ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿದ್ರು ಸರ್. ಓಕೆ ಓಕೆ. ನೀವು ನೋಡಿದ್ರೆ ನಾನು ಪೊಲೀಸೇ ಅಲ್ಲ ಅಂತ ಆ ನನ್ನ ಮಗ ದುಶ್ಮನ್ಗೆ ಹೇಳ್ಬಿಟ್ರಲ್ಲ ಸರ್. ಒಂದು ನಿಮಿಷ, ನಾನು ಪೊಲೀಸ್ ಆಗೋದೆ ಅಂದ್ಕೊಂಡು ನೀವು ಕೂಡ ಯೂನಿಫಾರ್ಮ್ ಇನ್ನೂ ಲೇಟ್ ಆಗುತ್ತೆ ಅಂತ. ನಮ್ಮ ಮನೆ ಪಕ್ಕ ಒಂದು ಅಂಗಡಿ ಇದೆ ಸರ್, ಜಿಂಗಾಡಿ ಅಂತ ಟೇಲರ್ ಸರ್. ಪಾಪ ಮುದುಕ ಸರ್. ಮರಿ ಮರಿ, ನಾನು ಅವನಿಗೆ ಬಟ್ಟೆ ಹೊಲಿಯೋಕೆ ಕೊಟ್ಟು ಟಾರ್ಚರ್ಗೆ ಸರ್ ಮಿಷಿನ್ ಹೊಡೆದು ಹೊಡೆದು ಶರ್ಟ್ ಹೊಲಿದು ಪ್ಯಾಂಟ್ ಹೊಲಿಯೋಕ್ಕಾಗದೆ ಗ್ಲೂಕೋಸ್ ಹಾಕೊಂಡು ಅಡ್ಮಿಟ್ ಆಗಿಬಿಟ್ಟಿದ್ದೆ ಸರ್. ಓಕೆ ರಾಜಾ, ನನ್ನ ಮಾತು ಕೇಳು. ಇಷ್ಟೆಲ್ಲ ಕಷ್ಟಪಟ್ಟರು ನಾನು ಪೊಲೀಸ್ ಅಲ್ಲ ಅಂತ ಕಪ್ಪಾಳು ಕೊಡ್ದಂಗೆ ಹೇಳ್ಬಿಟ್ರಲ್ಲ ಸರ್. ಕಪ್ಪಾಳು, ನಾನು ಹೇಳ್ತಾ ಇದ್ದೀನಿ, ಅಳ್ಬೇಡ ಅಳ್ಬೇಡ, ತಡ್ಕೋ. ಹೋಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ, ಬರ್ತಾರೆ ಬರ್ತಾರೆ, ನಾನು ಫೋನ್ ಮಾಡಿದ್ದೀನಿ. ನೋಡು, ಅವರೇ ಬಂದ್ಬಿಟ್ಟು. ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸರ್ ನೀವು ಬಂದಿದ್ದಕ್ಕೆ. ನಾನು ಹುಟ್ಟಿಸಿದ ಮಕ್ಕಳನ್ನು ಇಷ್ಟು ಸಮಾಧಾನ ಮಾಡಿರಲಿಲ್ಲ. ಏನಾಯ್ತು? ಏನಿಲ್ಲ ಸರ್, ನಮ್ಮ ಪೊಲೀಸ್ ಆಫೀಸರ್ ಹತ್ರ ನೀನು ಪೊಲೀಸ್ ಅಲ್ಲ ಅಂತಂದೆ. ಅಷ್ಟಕ್ಕೆ ಬಿಕ್ಕಿ ಬಿಕ್ಕಿ ಮಗು ಥರ ಅಳ್ತಾ ಇದ್ದಾನೆ. ನೀ ಪುಣ್ಯ ಕಟ್ಕೊಂಡು ಬಂದಿದೆಯೋ ಮಹಾಪಾಪ ಮಾಡಿದೆಯೋ ನನಗಂತೂ ಗೊತ್ತಿಲ್ಲ. ಯಾಕೆ ಸರ್ ಮತ್ತೆ ಏನೇನೋ ಮಾತಾಡಿ ಹೆದರಿಸ್ತಾ ಇದ್ರಲ್ಲ ಸರ್. ಹಾಗೇನಿಲ್ಲ. ಹಾ, ಸೊ ನೀ ಪೊಲೀಸ್ ಆಗೋದಕ್ಕೆ ರೆಡಿ ಆಗಿದೆಯಾ? ಥೂ, ಹೋಗಪ್ಪ ಸರ್. ನಿಮ್ಮ ಹೋಮ್ ಮಿನಿಸ್ಟರ್ ಕಾರ್ ಮೇಲರ ಕೆಂಪು ಗೂಟದ ಮೇಲೆ ಹಣಗೂ ರೆಡಿ ಆಗಿದ್ದೀನಿ ಸರ್. ನೋಡು ಹೇಳಿ ಸರ್, ನಮ್ಮ ಹಿಂದಿನ ಇತಿಹಾಸದಲ್ಲಿ ಮತ್ತು ಮುಂದಿನ ಭವಿಷ್ಯತ್ನಲ್ಲಿ ನಿನ್ನಂಥ ಆಫೀಸರ್ ಆಗಿದ್ದಾರೆ ಅಂತ ನನಗೆ ಅನಿಸಲ್ಲ. ಒಂದು ಟ್ರೈನಿಂಗ್ ಪೀರಿಯಡ್ನಲ್ಲಿ ಟ್ರೈನಿ ಮತ್ತು ಅಪ್ರೆಂಟಿಸ್ ಟ್ರೈನಿ ಇರ್ತಾರಲ್ಲ, ಹಾಗೆ ನೀನು ಅಪ್ರೆಂಟಿಸ್ ಪೊಲೀಸ್, ಯು ವಿಲ್ ಬಿ ಡೈರೆಕ್ಟ್ಲಿ ರಿಪೋರ್ಟಿಂಗ್ ಟು ಮೀ. ಒಂದು ಮಾತು ಗಮನದಲ್ಲಿಟ್ಟು ಕೇಳಿಸ್ಕೊ. ಆಮೇಲೆ ನೀನು ನಿನಗೆ ಅಪ್ರೆಂಟಿಸ್ ಪೊಲೀಸ್ ಆಗಬೇಕು ಅನಿಸಿದ್ರೆ ಆಗ ಮುಂದುವರಿಸೋಣ. ನೀನು ಕೆಲಸ ಮಾಡಬೇಕಾಗಿರೋ ಭಾಗದ ಹೆಸರು ವಿಕ್ರಮ್ ತೀರ್ಥ, ಕರ್ನಾಟಕದ ಗಡಿನಾಡು. ಅಲ್ಲಿ ಬೇರೆ ಪೊಲೀಸ್ನಿಗೆ ಸಿಗೋ ಯಾವ ಸವಲತ್ತು ನಿನಗೆ ಸಿಗಲ್ಲ. ಗನ್ ಪವರ್, ಬೋರ್ಡಿಂಗ್, ಜೀಪ್, ಟಿ ಎ, ಡಿ ಎ ಏನೂ ಸಿಗಲ್ಲ. ನಿನ್ನ ಸಂಬಳ ಕೂಡ ನನ್ನ ಪರ್ಸ್ನಲ್ ಪಾಕೆಟ್ನಿಂದ ಪ್ರತಿ ತಿಂಗಳ ನಿನಗೆ ಹೋಗುತ್ತೆ. ನಿನ್ನ ಜಾಗದಲ್ಲಿ ನಮ್ಮ ಕಡೆಯಿಂದ ಯಾವ ವ್ಯಕ್ತಿನೂ ಕೆಲಸ ಮಾಡಲ್ಲ, ಮತ್ತು ನಿನ್ನ ಜೀವಕ್ಕೆ ಸಾಕಷ್ಟು ಅಪಾಯ ಬಂದರೂ ಬರಬಹುದು. ಇದಕ್ಕೆಲ್ಲ ನೀನು ರೆಡಿ ಆಗಿದೆಯಾ? ಸರ್ ಈಗ ನಾನು ಪೊಲೀಸಾ? ಹೌದು ಪೊಲೀಸೇ. ಅಷ್ಟು ಸಾಕ್ಬಿಡಿ, ನಾನು ಪೊಲೀಸ್ ಅಂದ್ರೆ ಮುಂದೆ ಏನ್ ಬಂದ್ರು ನೋಡ್ಕೊಂತೀನಿ, ನೋ ಪ್ರಾಬ್ಲಮ್. ನೋಡು, ನೀನು ಕೆಲಸ ಮಾಡ್ತಿರೋದು ನಮ್ಮಲ್ಲೇ ಇರಬೇಕು, ಬೇರೆ ಯಾರಿಗೂ ಗೊತ್ತಾಗಬಾರ್ದು. ತಿಳಿತಾ ಸರ್? ನಾನು ಡೌಗ್ ಹೇಳ್ಬಿಟ್ಟಿದ್ದೀನಿ ಸರ್. ಸರ್ ಬಟ್ ನೋ ಪ್ರಾಬ್ಲಮ್ ಸರ್, ಐ ವಿಲ್ ಮ್ಯಾನೇಜ್ ಇಟ್ ಸರ್. ಓಕೆ ಸರ್, ನನಗೊಂದು ಡೌಟು. ನೀವು ಹೋಮ್ ಮಿನಿಸ್ಟರ್ ಆಗಿದ್ಕೊಂಡು ಯಾಕೆ ಈ ಥರ ಸೀಕ್ರೆಟಾಗಿ ಕೆಲಸ ಮಾಡಿಸ್ತಿದ್ದೀರಾ?
ನಿಮ್ಗಿರೋ ಪವರ್ಗೆ ನೀವೇನ್ ಬೇಕಾದ್ರೂ ಮಾಡಬಹುದಲ್ವಾ? ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಹೆತ್ತ ತಾಯಿಯನ್ನು ತಲೆ ಹಿಡಿಯೋ ರಾಜಕಾರಣಿಗಳು ಅನಾದಿ ಕಾಲದಿಂದ ಈ ಭೂಮಿಯ ಮೇಲಿದ್ದಾರೆ. ಅದ್ರ ಪರಿಣಾಮನೇ ನೀನು ಹೋಗ್ತಿರುವಂತಹ ಜಾಗ. ನಿನಗೊಂದು ಲೆಟರ್ ಬರುತ್ತೆ, ಅದರಲ್ಲಿ ನೀನೇನ್ ಮಾಡ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಬರೆದಿರ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅಂದಾಗೆ ನಿನ್ನ ಡೋವನ್ ಚೆನ್ನಾಗಿ ನೋಡ್ಕೊ, ಈ ಕೆಲಸದಲ್ಲಿ ಆಕೆನ್ ಮರಿಬೇಡ. ಇಲ್ಲ ಸರ್, ಖಂಡಿತ. ಸರ್, ತಗೊಳ್ದೆ ಹೋಗ್ತಿದ್ದೀರಾ? ಏನು ಸಲ್ಯೂಟ್.